ಎಲ್ಲ ಊಟಕ್ಕೆ ಹೋಗಿದ್ದಾರೆ ಜನ ಕೂತ್ಕೊಳ್ಳಿ. ಏ ಕೂತ್ಕೊಳ್ಳಿ ಅಪ್ಪ, ಏ ಕೂತ್ಕೊಳ್ಳ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಆದಂತ ಮಾನ್ಯ ನರೇಂದ್ರ ಸ್ವಾಮಿ ಅವರೇ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರು ಆದಂತ ಶ್ರೀ ಚೆಲುವರಾಯ ಸ್ವಾಮಿ ಅವರೇ, ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರೇ, ಬೈರ್ತಿ ಸುರೇಶ್ ಅವರೇ, ಶಾಸಕರಾದಂತ ರಮೇಶ್ ಬಂಡಿ ಸಿದ್ದೇಗೌಡ ಅವರೇ, ಮೇಲ್ಮನೆಯ ಸದಸ್ಯರಾದಂತ ಮರ್ತಿಬೇಗೌಡ್ರೇ, ಶಾಸಕರಾದಂತ ಉದಯ ಅವರೇ, ರವಿ ಗಾಣಿಗ ಅವರೇ, ಮೇಲ್ಮನೆಯ ಸದಸ್ಯರಾದಂತ ಮಧು ಮಾದೇಗೌಡ ಅವರೇ, ಮೇಲ್ಮನೆಯ ಸದಸ್ಯರಾದಂತ ಮಂಜುನಾಥ್ ಭಂಡಾರಿ ಅವರೇ, ದಿನೇಶ್ ಕೂಳಿಗೌಡ ಅವರೇ, ಮಾಜಿ ಸಚಿವರಾದಂತ ಸೋಮಶೇಖರ್ ಅವರೇ, ಶಾಸಕರಾದಂತ ರವಿಶಂಕರ್ ಅವರೇ, ಮೇಲ್ಮನೆಯ ಸದಸ್ಯರಾದಂತ ಸುಧಾಮ್ ದಾಸ್ ಅವರೇ, ವೇದಿಕೆ ಮೇಲಿರ್ತಕ್ಕಂತ ಎಲ್ಲ ಆಹ್ವಾನಿತ ಗಣ್ಯರೇ, ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಆಗಮಿಸಿರ್ತಕ್ಕಂತ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಮಳವಳ್ಳಿ ಮತಕ್ಷೇತ್ರದಲ್ಲಿ ನರೇಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ಸುಮಾರು 400 ಹೆಚ್ಚು ಕೋಟಿ ರೂಪಾಯಿಗಳಿಗೂ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ನೆರವೇರಿಸಿದ್ದೇವೆ. ನರೇಂದ್ರ ಸ್ವಾಮಿಯವರು ಶಾಸಕರಾಗಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರವನ್ನು ಬಹಳ ಸಮರ್ಥವಾಗಿ ಪ್ರತಿನಿಧಿಸ್ತಾ ಇದ್ದಾರೆ ಅಂತಕ್ಕಂಥದಕ್ಕೆ ಇವತ್ತಿನ ಕಾರ್ಯಕ್ರಮ ಸಾಕ್ಷಿ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಸ್ವಾಮಿಯವರು ಎಲ್ಲ ಮಂತ್ರಿಗಳ ಜೊತೆಗೂ ಚೆನ್ನಾಗಿದ್ದಾರೆ, ಎಲ್ಲರ ಜೊತೆಗೂ ಸ್ನೇಹ ಚೆನ್ನಾಗಿದೆ. ಇದನ್ನ ಉಪಯೋಗಿಸಿಕೊಂಡು ಎಲ್ಲ ಇಲಾಖೆಗಳಲ್ಲೂ ಕೂಡ ಮಳವಳ್ಳಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಂಜೂರು ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲ ಮಳವಳ್ಳಿ ಜನರು ನರೇಂದ್ರ ಸ್ವಾಮಿ ಅವರನ್ನ ಮಂತ್ರಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಮಂತ್ರಿ ಮಾಡಲಿಕ್ಕೆ ಖಾಲಿ ಇಲ್ಲ. ಈಗ ಕೂತ್ಕೊಳ್ಳಿ, ಮುಂದೆ ರೀಸಫಲ್ ಮಾಡುವಾಗ ನರೇಂದ್ರ ಸ್ವಾಮಿಯವರಿಗೂ ಕೂಡ ಅವಕಾಶ ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನು ಆದ್ರಿಂದ ಈಗ ನೀವು ಒತ್ತಾಯ ಮಾಡ್ತಕ್ಕಂಥದ್ದು ಅದು ನ್ಯಾಯಯುತವಾಗಿದ್ದರೂ ಕೂಡ ಇದು ಸಮಯವಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಳವಳ್ಳಿ ಕ್ಷೇತ್ರದ ಜನತೆ ಯಾವಾಗಲೂ ಕೂಡ ನಮ್ಮ ಅಭ್ಯರ್ಥಿಗಳನ್ನ ಬೆಂಬಲಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಜನ, ಮಳವಳ್ಳಿ ಕ್ಷೇತ್ರದ ಜನ ಕಾಂಗ್ರೆಸ್ ಪರವಾಗಿ ಓಟ್ ಹಾಕಿದ್ರಿಂದ, ನೀವು ಆಶೀರ್ವಾದ ಮಾಡಿದ್ರಿಂದ
ನಮ್ಮ ಪಕ್ಷ ಗೆದ್ದಿದೆ, ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಬಳವಳ್ಳಿ ಕ್ಷೇತ್ರದ ಜನ, ನಾನು ಯಾವಾಗ ಹೇಳಲು ಕೂಡ ಇವತ್ತು ನನಗೆ ಆಶೀರ್ವಾದ ಮಾಡ್ತಾ ಬಂದಿದ್ದೀರಿ, ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಿ, ಅದಕ್ಕೋಸ್ಕರ ಬಳವಳ್ಳಿ ಕ್ಷೇತ್ರದ ಜನತೆಗೆ ವಿಶೇಷವಾದ ನಮಸ್ಕಾರಗಳನ್ನು. ಒಂದು ರೀತಿ ಬಳವಳ್ಳಿ ಕ್ಷೇತ್ರ ನನ್ನ ಕ್ಷೇತ್ರ ಇದ್ದಾಗೇನೆ ಇದು. ಬಳವಳ್ಳಿ ಕ್ಷೇತ್ರದ ಜನ ಒಳ್ಳೆ ಜನ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ. ಭಾರತೀಯ ಜನತಾ ಪಕ್ಷದವರು ಏನೇ ಆಸೆ ಆಮಿಷಗಳನ್ನು ತೋರಿಸಿದ್ರು ಕೂಡ, JDSನವರು ಏನೇ ಆಸೆ ಆಮಿಷಗಳನ್ನು ತೋರಿಸಿದ್ರು ಕೂಡ, ಆ ಆಸೆ ಆಮಿಷಗಳಿಗೆ ಒಳಗಾಗದೇನೆ ನಮ್ಮ ಅಭ್ಯರ್ಥಿಗೆ ತಾವು ಬೆಂಬಲವನ್ನ, ಸಾಕಲ್ಯವನ್ನ, ಆಶೀರ್ವಾದವನ್ನು ಮಾಡಲಿಕ್ಕೆ ಮಾಡಿದ್ದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ಚುನಾವಣೆಯಲ್ಲಿ ನಾವು ಅನೇಕ ಭರವಸೆಗಳನ್ನು ಕೊಟ್ಟಿದ್ದು, ಬಳವಳ್ಳಿ ಕ್ಷೇತ್ರದಲ್ಲೂ ಕೂಡ ಭರವಸೆಗಳನ್ನು ಕೊಟ್ಟಿದ್ದು. ಅದರ ಅನುಗುಣವಾಗಿ ಇವತ್ತು 470 ಕೋಟಿ ರೂಪಾಯಿಗಳ ಅಂದಾಜಿನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಬಳವಳ್ಳಿಯಲ್ಲಿ ಮಾಡ್ತಾ ಇದ್ದೇವೆ. ಇದು 1008 ನರೇಂದ್ರ ಸ್ವಾಮಿಯವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ, ಏನೇನು ಮಾಡಬೇಕು ಮಳವಳ್ಳಿ ಕ್ಷೇತ್ರಕ್ಕೆ ಅಂತಕ್ಕಂಥ ಮನವಿಯನ್ನು ಕೊಟ್ಟಿದ್ದಾರೆ. ನಾನು ಆ ಮನವಿಗಳನ್ನ ಸ್ವೀಕಾರ ಮಾಡಿದ್ದೇನೆ. ಆ ಮನವಿಯಲ್ಲಿ ಹೇಳಿರ್ತಕ್ಕಂಥ ಕೆಲಸಗಳಿಗೆ ಅನುದಾನ ಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಕಳೆದ ಚುನಾವಣೆಯಲ್ಲಿ ನಾವು 5 ಗ್ಯಾರಂಟಿಗಳನ್ನ ಮಾಡ್ತೇವೆ ಅಧಿಕಾರಕ್ಕೆ ಬಂದರೆ ಅಂತ ಹೇಳಿದ್ದು. ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ದುಡಿದಂತೆ ನಡೆದಿದ್ದೇವೆ, ನಾವು ಕೊಟ್ಟ ಭರವಸೆಗಳನ್ನ ಈಡೇರಿಸಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಭಾರತೀಯ ಜನತಾ ಪಕ್ಷದ ರೀತಿಯಲ್ಲಿ, JDS ಪಕ್ಷದ ರೀತಿಯಲ್ಲಿ ಕೊಟ್ಟ ಮಾತಿಗೆ ತಪ್ಪಿಸಿಕೊಳ್ಳವರಲ್ಲ. ಏನ್ ಮಾತು ಕೊಡ್ತೇವೆ ಚುನಾವಣಾ ಸಂದರ್ಭದಲ್ಲಿ ಅವನ್ನ 100ಕ್ಕೆ 100 ಈಡೇರಿಸತಕ್ಕಂಥ ಕೆಲಸವನ್ನ ಮಾಡುತ್ತೇವೆ. ಈಗ ನರೇಂದ್ರ ಸ್ವಾಮಿಯವರು ಹೇಳ್ತಾ ಇದ್ರು, ಹನಿ ನೀರಾವರಿ ಯೋಜನೆ ನಾನೇ ಅದನ್ನ ಮಂಜೂರು ಮಾಡಿದ್ದು, ಅದನ್ನ ನೀವೇ ಉದ್ಘಾಟನೆ ಮಾಡಬೇಕು, ಅದನ್ನ ಪೂರ್ಣಗೊಳಿಸಿ ಉದ್ಘಾಟನೆಗೆ ಕರೀತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಬಹಳ ಸಂತೋಷ, ನಾನೇ ಬಂದು ಆ ಕಾರ್ಯಕ್ರಮವನ್ನ, ಯೋಜನೆಯನ್ನ ಉದ್ಘಾಟನೆ ಮಾಡ್ತೇನೆ. ಆಗ್ಬೋದ ಊಟ ಮಾಡಕ್ ಹೋಗಿರೋದೆಲ್ಲ ಬರ ಕೇಳಿ ಅವ್ರನ್ನೆಲ್ಲ, ಆ ಊಟ ಮಾಡಕ್ ಹೋಗಿರೋದೆಲ್ಲ ಬರ ಕೇಳಿ, ಒಂದು 1/2 ಗಂಟೆ ಕೂತ್ಗಳಿಗೆಲ್ಲ 1/2 ಗಂಟೆ ಕೂತ್ಕೊಂಡ್ರೆ ನಾನು ಭಾಷಣ ಮಾಡ್ತೀನಿ, ಇಲ್ಲ ನೀವು ಊಟ ಮಾಡಕ್ಕೆ ಅಂತಂದ್ರೆ ನಾನು ಭಾಷಣ ಮುಗಿಸ್ಬಿಡ್ತೇನೆ. ಇರ್ತೀರಾ? ಈಗ ಭಾರತೀಯ ಜನತಾ ಪಕ್ಷ ಮತ್ತೆ JDS ಒಂದಾಗಿದ್ದಾರೆ. ಭಾರತೀಯ ಜನತಾ ಪಕ್ಷ ದೇವೇಗೌಡರು ಹೇಳಿದ್ರು ಒಂದ್ಸಾರಿ, ನನಗೆ ಜ್ಞಾಪಕ ಇದೆ ಇವರು ಕೂಡ, ನಾನೇನಾದರೂ ಮುಂದಿನ ಜನದಲ್ಲಿ ಹುಟ್ಟಿದ್ರೆ ಮುಸಲ್ಮಾನರಾಗಿ ಹುಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಏನಂತ ಹೇಳಿದ್ರು, ಮುಂದಿನ ಜನ್ಮದ ಏನಾದರೂ ಇದ್ರೆ ಆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿ ಹುಟ್ಟುತ್ತೇನೆ. ಮತ್ತು ಕೋಮುವಾದಿ ಬಿಜೆಪಿ ಜೊತೆ
ಶೀರ್ ಕಟ್ಟಿದ್ದಾರೆ. ಕೃಷ್ಣ ದೇವೇಗೌಡರೇ, ಕೃಷ್ಣ ದೇವೇಗೌಡರೇ, ಇವತ್ತು ನನ್ನ ಮಗನನ್ನ ಕುಮಾರಸ್ವಾಮಿಯನ್ನ ನಾನೇ ಬಯಸ್ತೇ ಬಿಜೆಪಿಗೆ ಅಂತ ಹೇಳ್ತಾ ಇದ್ದೀರಲ್ಲ, ಇವತ್ತು ನೀವು ನಿಮ್ಮ ಸೆಕ್ಯುಲರ್ ಜನತಾದಳ ಸೆಕ್ಯುಲರ್ ಜಾತ್ಯಾತೀತ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀರಿ, ಆ ಜಾತ್ಯಾತೀತ ತಗದಾಕ್ಬಿಡಿ. ಜಾತ್ಯಾತೀತ ಯಾವುದೇ ನೈತಿಕ ಹಕ್ಕಿಲ್ಲ, ಜಾತ್ಯಾತೀತ ಅಂತ ಇಟ್ಕೊಳ್ಳಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ. ಕಾರಣ ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಪಕ್ಷವನ್ನ ಮುಗಿಸ್ತಾ ಇದ್ರೆ ಮುಟ್ಟಿಕ್ಬೇಕಾರೆ ಈ ಪಕ್ಷಕ್ಕೆ. ನಾವು ಕಾಂಗ್ರೆಸ್ ನಲ್ಲಿದ್ದೀವಿ, ನೀವು ಒಂದು ರಾಜಕೀಯ ಪಕ್ಷ, ನೀವು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀರಿ, ಹಳೆ ಚುನಾವಣೆಯಲ್ಲಿ 19 ಜನ ಗೆದ್ದಿದ್ದೀರಿ, ನಾವು ನಿಮ್ಮನ್ನ ಮುಟ್ಟಿಕ್ಕಾಗುತ್ತ? ಚುನಾವಣಾ ಕಣದಲ್ಲಿ ನಿಮ್ಮನ್ನು ಸೋಲಿಸ್ಲಿಕ್ಕೆ, ಬಿಜೆಪಿಯನ್ನು ಸೋಲಿಸ್ಲಿಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಕಳೆದ ಚುನಾವಣೆಯಲ್ಲಿ ಮಾಡಿದ್ದು ಈ ರಾಜ್ಯದ ಜನರ ಆಶೀರ್ವಾದದಿಂದ 136 ಸ್ಥಾನಗಳನ್ನ ಗೆದ್ದು ಇವತ್ತು ಅಧಿಕಾರಕ್ಕೆ ಬಂದಿದ್ದೇವೆ. 136 ಸ್ಥಾನಗಳು ನನಗೆ ಅನಿಸುತ್ತೆ ಬಿಜೆಪಿಯವರು ಡೋಂಗಿತನದ ಮಾತುಗಳನ್ನ ಆಡ್ತಾರೆ. ಏನಪ್ಪ ಹೇಳ್ತಾರೆ, ಇಬ್ರು ಒಂದಾದ ಮೇಲೆ ನಾವು 28-28 ಗೆಲ್ತೀವಿ. ಅದು ಸಾಧ್ಯನಾ? 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 ಕಾಂಗ್ರೆಸ್ ಪಕ್ಷ ಈ ಸಾರಿ ಕನಿಷ್ಠ 20 ಸ್ಥಾನಗಳನ್ನ ಲೋಕಸಭೆಗಳಿಗೆ ಕಳಿಸ್ಕೊಡ್ತೇವೆ, ನೀವು ಆಶೀರ್ವಾದ ಮಾಡ್ತೀರಿ ಅಂತಕ್ಕಂತ ನಂಬಿಕೆ ನಿಮಗೆ. ಯಾರು ಉಪಕಾರ ಮಾಡ್ತೀರ ಅವರನ್ನ ಮರಿತೀರಾ? ಇವತ್ತು 155 ಮಹಿಳೆಯರು, 155 ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. ಇದೇ ಯಾವ್ದಾದ್ರು ಮಾಡಿದ್ರ ಶಕ್ತಿ ಯೋಜನೆ ಅಡಿಯಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ, ಹೆಣ್ಮಕ್ಳು ಕೂತಿದ್ದಾರೆ. ತಾಯಿಯೇ, ನೀವು ಸರ್ಕಾರಿ ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡ್ತಾ ಇದ್ದೀರೋ ಇಲ್ವೋ ಅಂತ ಕೈ ಎತ್ತಿ ತೋರಿಸ್ಬೇಕು. ನೀವು ಮಾತಾಡ್ತೀರ ಇಲ್ಲ, ಕೈ ಫ್ರೀಯಾಗಿ ತಿರುಗಾಡ್ತಾ ಇದ್ದೀರ ಇಲ್ಲ? ಫ್ರೀಯಾಗಿ ತಿರುಗಾಡ್ತೀರ ಇಲ್ಲ? 155 ಮಹಿಳೆಯರು, 155 ಮಹಿಳೆಯರು ಜೂನ್ 11 ತಾರೀಕಿನಿಂದ ಇವತ್ತುವರೆಗೆ ಪ್ರತಿ ದಿನ ಸುಮಾರು 60 ಲಕ್ಷ ಮಹಿಳೆಯರು, ಪ್ರತಿ ದಿನ 60 ಲಕ್ಷ ಮಹಿಳೆಯರು ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ. ಹಿಂದೆ ಯಾವಾದ್ರು ಮಾಡಿದ್ರ? ಭಾರತೀಯ ಜನತಾ ಪಕ್ಷದವ್ರು ಮಾಡಿದ್ರ? ಕುಮಾರಸ್ವಾಮಿ ಮಾಡಿದ್ರ? ದೇವೇಗೌಡ ಮಾಡಿದ್ರ? ಇದನ್ನ ಈ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿದ್ದು ಯಾರು ಕೂಡ ಮರಿಬಾರದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟವ್ರು ಯಾರು? 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ ಯಾರು? ನಮ್ಮ ಜನರು ಯಾರು ಹಸಿರು ಮಲಗಬಾರದು, 7 ಹೊತ್ತು ಊಟ ಮಾಡಲೇಬೇಕು ಅಂತೇಳಿ ಕರ್ನಾಟಕ ಹಸಿಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಇವತ್ತು 5 ಕೆಜಿ ಜೊತೆಗೆ ಇನ್ನ 5 ಕೆಜಿಯನ್ನು ಕೊಡ್ತೇವೆ ಅಂತೇಳಿ ಚುನಾವಣಾ ಪೂರ್ವದಲ್ಲಿ ನಾವು ಭರವಸೆಯನ್ನು ಕೊಟ್ಟಿದ್ದು. ಅದರಂತೆ ಕೇಂದ್ರ ಸರ್ಕಾರದ ಅಸಹಕಾರದ ನಡುವೆಯೂ ಕೂಡ ಅಕ್ಕಿ ಕೊಡ್ಲಿಲ್ಲ, ಅವರು ಕೊಡ್ತೀವಿ ಅಂತೇಳಿ ಕೊಡ್ಲಿಲ್ಲ, ಅಕ್ಕಿ ಇಟ್ಕೊಂಡು ಕೊಡ್ಲಿಲ್ಲ. ಪುಕ್ಕಾಟೆ ಕೊಡ್ಬೇಡ್ರಿ, 1 ಕೆಜಿ ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ, ಕೊಡ್ರಿ, ಬಡವರು ಕೊಡಬೇಕು, ಬಡವರ ಹೊಟ್ಟೆ ತುಂಬಿಸ್ಬೇಕು ಅಂತ ಹೇಳಿದ್ರ ಕೊಡ್ಲಿಲ್ಲ, ಕೊಡ್ಲಿಲ್ಲ. ಇಂತ ಬಿಜೆಪಿಗೆ ಓಟ್ ಹಾಕ್ತೀರಾ? ಇಂತ ಬಿಜೆಪಿಗೆ ಓಟ್ ಹಾಕ್ತೀರಾ? ಬಡವರಿಗೆ ಅಕ್ಕಿ ಕೊಡದೆ ಇರ್ತಕ್ಕಂಥ ಈ ಬಿಜೆಪಿಗೆ ಇವತ್ತು ಯಾವ ಕಾರಣಕ್ಕೂ ಕೂಡ ಓಟ್ ಹಾಕಬಾರ್ದು, ಜೆಡಿಎಸ್ ಅವರಿಗೆ ಹಾಕಬಾರ್ದು. ಈಗ ಕುಮಾರಸ್ವಾಮಿ ಅಶೋಕ
ಪರಶುರಾಮಿ ಅಶೋಕ ಅಶೋಕ ನಾನು ಇವತ್ತು ಅನೇಕ ಗ್ಯಾರಂಟಿಗಳನ್ನ ಕೊಟ್ಟದನ್ನ ಅದು ವಿಫಲವಾಗಿದೆ. ನರೇಂದ್ರ ಮೋದಿ ಅವರು ಹೇಳಿದ್ರು ಈ ಗ್ಯಾರಂಟಿಗಳನ್ನ ಘೋಷಣೆ ಮಾಡಬೇಕು, ಈ ಗ್ಯಾರಂಟಿಗಳನ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗ್ಬಿಡ್ತದೆ, ಪಾಪರಾಗ್ಬಿಡ್ತದೆ ಅಂತೇಳಿ ಇದೇ ನರೇಂದ್ರ ಮೋದಿಯವರು ರಾಜಸ್ಥಾನದಲ್ಲಿ ಭಾಷಣ ಮಾಡಿದ್ರು. ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಹೇಳಿದ್ರು ವಿಫಲ ಆಗ್ಬಿಡ್ತು. ಆಮೇಲೆ ಲೋಕಸಭೆ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ನಾನು ನಿನ್ನೆ ತಾನೇ ಬಜೆಟ್ ಮಂಡಿಸಿದ್ದೀನಿ, ಮೊನ್ನೆ ಬಜೆಟ್ ಮಂಡಿಸಿದ್ದೀನಿ. ಇವತ್ತು 5 ಗ್ಯಾರಂಟಿ ಯೋಜನೆಗಳಿಗೆ 52,000 ಕೋಟಿ ರೂಪಾಯಿಗಳನ್ನ ಬಜೆಟ್ ನಲ್ಲಿ ಅಲೋಕೇಟ್ ಮಾಡಿದ್ದೀನಿ. ಮಿಸ್ಟರ್ ಅಶೋಕ ಬಜೆಟ್ ಪುಸ್ತಕ ಓದ್ಕೊಳ್ಳಪ್ಪ. ಬಸವರಾಜ ಬೊಮ್ಮಾಯಿ ಬಸವರಾಜ್ ಬಜೆಟ್ ಪುಸ್ತಕ ಓದ್ಕೊಳ್ಳಪ್ಪ. ಸುಮ್ಸುಮ್ನೆ ಯಾಕೆ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತದೆ? ಗೊತ್ತು, ಗೃಹ ಜ್ಯೋತಿ ಯೋಜನೆಗೆ ಸುಮಾರು 1,60,00,000 ಕುಟುಂಬಗಳಿಗೆ 200 ಯೂನಿಟ್ವರೆಗೆ ಫ್ರೀ ಕರೆಂಟ್ ಜೊತೆಗೆ 1,17,00,000 ಕುಟುಂಬದ ಯಜಮಾನಿಯರಿಗೆ 2,000 ರೂಪಾಯಿ ಯಾವ್ದಾದ್ರು ಕೊಟ್ಟಿದ್ರ? 2,000 ರೂಪಾಯಿ ನಿಮ್ ಕೈ ಕೊಟ್ಟಿದ್ರ? ನಿಮ್ಮ ಅಕೌಂಟ್ಗಳು ಕೊಟ್ಟಿದ್ರ? ಯುವ ನಿಧಿ ಕಾರ್ಯಕ್ರಮಕ್ಕೆ ನಾವು ಇವತ್ತು ಯಾರು ಆ ತಿಂಗಳಲ್ಲಿ ಕೆಲಸ ಸಿಕ್ಕದಿಲ್ಲ, 23, 22, 23ರಲ್ಲಿ ಪಾಸ್ ಆದಂತ ಪದವೀಧರರಿಗೆ, ನಿರುದ್ಯೋಗಿಗಳಿಗೆ, ಡಿಪ್ಲೊಮಾ ಪಾಸ್ ಮಾಡಿರ್ತಕ್ಕಂತ ಡಿಪ್ಲೊಮಾ ಓಲ್ಡರ್ಸ್ಗಳಿಗೆ ಅವ್ರಿಗೆ 1,000 ರೂಪಾಯಿ, ಪದವೀಧರರಿಗೆ ನಿರುದ್ಯೋಗಿ ಪದವೀಧರಿಗೆ 3,000 ರೂಪಾಯಿ ಯಾವ್ದಾದ್ರು ಕೊಟ್ಟಿದ್ರ? ಇವತ್ತು ಏನಾದರೂ 8 ತಿಂಗಳ ಸರ್ಕಾರದಲ್ಲಿ ಸಂಪೂರ್ಣ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದನ್ನು ತಿಳ್ಕೋಬೇಕಾಗ್ತದೆ. ಕಾಂಗ್ರೆಸ್ ಸರ್ಕಾರ ಅದನ್ನ ಮಾಡಿದೆ, ಮಾಡಿದೀವೋ ಇಲ್ಲ? ಮತ್ತೆ ಬಿಜೆಪಿ ವೋಟ್ ಹಾಕ್ತೀರಾ? ಜೆಡಿಎಸ್ ನವರು ಬಿಜೆಪಿ ಅವರು ಸೇರ್ಕೊಂಡ್ಬಿಟ್ರು ಓಟ್ ಹಾಕ್ತೀರಾ? ಅವರು ಯಾಕಂತಂದ್ರೆ ಈ ಜೆಡಿಎಸ್ ನವರು ಇದಾರಲ್ಲ, ಅವ್ರ ಪಕ್ಷ ಹೋದ ಸಾರಿ 39 ಸೀಟ್ಗಳನ್ನು ಗೆದ್ದಿದ್ರು, ಕಳೆದ ಚುನಾವಣೆಯಲ್ಲಿ 19 ಸೀಟ್ಗಳಿಗೆ 20 ಸೀಟ್ಗಳು ಪೂರ್ಣ ಜೀವನವಾಗ್ಬಿಡ್ತದೆ ಅಂತೇಳಿ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ. ಯಾಕಂತಂದ್ರೆ ಅನೇಕ ಜನ ಜೆಡಿಎಸ್ ಎಂಎಲ್ಎಗಳು ಜೆಡಿಎಸ್ ಅನ್ನ ತೊರೆಯಲಿಕ್ಕೆ ತಯಾರಾಗ್ಬಿಟ್ಟಿದ್ರು, ಅದನ್ನ ಎಲ್ಲ ಎಂಎಲ್ಎಗಳನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಈ ನಾಟಕವನ್ನ ಆಡಿದ್ದಾರೆ. ದಯಮಾಡಿ ನಿಮ್ಮಲ್ಲಿ ಕೈ ಬುಡೋಡಿಸಿ ಪ್ರಾರ್ಥನೆಯನ್ನ ಮಾಡ್ತೇನೆ, ಯಾವುದೇ ಕಾರಣಕ್ಕೆ ಅವ್ರು ಯಾರನ್ನೇ ಅಭ್ಯರ್ಥಿಯಾಗಿರ್ಲಿ, ಇಬ್ರು ಸೇರ್ಕೊಂಡು ಯಾರನ್ನೇ ಅಭ್ಯರ್ಥಿ ಆಗ್ತಾರು ಕೂಡ, ಹೋದ ಸಾರಿ ನಮ್ ಜೊತೆ ಬಂದಿದ್ರು ಜೆಡಿಎಸ್ ನವರು, ಈ ಸಾರಿ ಬಿಜೆಪಿ ಜೊತೆ ಉಂಟಾಗಿದ್ದರು. ಸೆಕ್ಯುಲರ್ ಪಾರ್ಟಿ, ಜಾತ್ಯಾತೀತ ಪಾರ್ಟಿ ಅಂತ ಹೇಳ್ಕೊಂಡು ಇವತ್ತು ಜಾತಿವಾದಿಗಳ ಜೊತೆ ಕೈ ಜೋಡಿಸಿದಾರಲ್ಲ, ಓಟ್ ಹಾಕ್ಬೇಕು ಅವ್ರಿಗೆ ಹಾಕ್ಬಾರ್ದು, ಒಂದೋಟು ಕೂಡ ಕೊಡಕೂಡುದು. ಈ ಸಾರಿ ನಾನು ನಿರೀಕ್ಷೆ ಮಾಡಿದ್ದೇನೆ,
ನಿರೀಕ್ಷೆ ಮಾಡಿದ್ದೇನೆ. ಮಂಡ್ಯ ಮತ್ತೊಮ್ಮೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಚರ್ಚೆಗೆ ಬರ್ತದೆ, ಕಾಂಗ್ರೆಸ್ ನ ಅಭ್ಯರ್ಥಿ ಗೆಲ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಏನಪ್ಪ ಚಲುರಾಯಸ್ವಾಮಿ, ಚಲುರಾಯಸ್ವಾಮಿ ಏನೇ ರವಿ ಉದಯ್ ಏನಪ್ಪ ರಮೇಶ ಏನ್ ನರೇಂದ್ರ ಸ್ವಾಮಿ ಮಾತ್ರ ಹೇಳ್ತೇನೆ, ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಹಿಂದೆನೂ ಕೂಡ 2013-2018 ಇದ್ದಾಗ 165 ಭರವಸೆಗಳನ್ನು ಕೊಟ್ಟಿದ್ದು, 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸ್ತು. ಅದರ ಒಂದು ಕಳೆದ 2018 ಚುನಾವಣೆಯಲ್ಲಿ ನಾವು ಮಾಡಿದ್ರೆ ಜನರಿಗೆ ಹೇಳಲಿಲ್ಲ, ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಹಾಗಾಗಿ ನರೇಂದ್ರ ಸ್ವಾಮಿ ಕೂಡ ಸೋಲಬೇಕಾಗುತ್ತೆ. ಈ ಸಾರಿ ಹಿಂದೆ ಮಾಡಿದಂಥ ತಪ್ಪನ್ನು ತಿಳ್ಕೊಂಡು ನಾವು ಮಾಡಿದಂಥ ಕೆಲಸವನ್ನ ಜನರಿಗೆ ಸತ್ಯ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿದೆ. ನಮ್ಮ ಕಾರ್ಯಕರ್ತರಿಗೆ ಸುಳ್ಳು ಹೇಳಬೇಡಿ, ಬಿಜೆಪಿ ರೀತಿಯಲ್ಲಿ ಜೆಡಿಎಸ್ ನವ ರೀತಿಯಲ್ಲಿ ಸುಳ್ಳು ಹೇಳಬೇಡಿ, ಸತ್ಯ ಹೇಳಿ, ನಾವು ಮಾಡಿದ್ದನ್ನ ಹೇಳಿ, ಜನ ನಮ್ಮನ್ನು ಕೈ ಬಿಡಲ್ಲ. ನೀವು ಕೈ ಬಿಡ್ತೀರಾ? ಕೈ ಬಿಡ್ತೀರಾ? ಕೈ ಬಿಡಲ್ಲ ಅಂತ ಗೊತ್ತು, ವಿಶ್ವಾಸ ಇದೆ ನನಗೆ, ನಂಬಿಕೆ ಇದೆ. ಅದರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳು ಕೇಳ್ತೀನಿ ನಾನು. ಕುಮಾರಸ್ವಾಮಿ ಅವರೇ, ನೀವು ಮುಖ್ಯಮಂತ್ರಿ ಆಗಿದ್ರಿ 2 ಬಾರಿ. ದೇವೇಗೌಡರೇ, ನೀವು ಮುಖ್ಯಮಂತ್ರಿ ಆಗಿದ್ರಿ, ಏನ್ ನಿಮ್ ಕೊಡುಗೆ ಏನು ಬಡವಳ್ಳಿಗೆ? ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ಬಡವಳ್ಳಿ? ಏನ್ ಕೊಡುಗೆ ಕೊಟ್ಟಿದ್ದೀರಿ ಹೇಳಿ ನೋಡೋಣ. ಏನ್ ಸುಮ್ಮನೆ ಓಟ್ ಹಾಕ್ಬೇಕಾ? ಏನು ಕೆಲಸ ಮಾಡಿರ್ಬೇಕಲ್ಲ ಬಿಜೆಪಿ ಅವರು? ಏನ್ ಕೊಡುಗೆ? ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್? ನಾನು ಹಿಂದೆ ಇದ್ದಾಗಲೂ ಕೂಡ ನರೇಂದ್ರ ಸ್ವಾಮಿ ಎಂಎಲ್ಎ ಆಗಿತ್ತು, ಅವ್ರು ಹೇಳದಂತ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಟ್ಟಿದೆ. ಮಡವಳ್ಳಿಗೆ ಶಿವಣ್ಣ ಈ ಕ್ಷೇತ್ರದ ಮುಖಂಡರು ಅವ್ರು ಹೇಳದಂತ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಟ್ಟಿದ್ದೆ. ಇವ್ರು ಏನ್ ಮಾಡಿದ್ರು? ಬಿಜೆಪಿ ಅವ್ರು ಏನ್ ಮಾಡಿದ್ರು? ಯಾಕೆ ಓಟ್ ಕೊಡ್ಬೇಕು ಅವ್ರಿಗೆ? ಈ ನರೇಂದ್ರ ಇವರು ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ದಾರಲ್ಲ, ಯಾರವ್ರ ಹೆಸರು? ಬರೀ ಸುಳ್ಳೇ ಹೇಳೋದು ಬಿಜೆಪಿ. ಇನ್ನೊಂದು ಅದರ ಅನ್ವರ್ಥ ನಾಮ ಏನಪ್ಪ ಅಂದ್ರೆ ಸುಳ್ಳಿನ ಪಾರ್ಟಿ. ಇನ್ನೊಂದು ಅನ್ವರ್ಥ ನಾಮ ಸುಳ್ಳು, ಸುಳ್ಳಿನ ಪಾರ್ಟಿ. ನಾನು ಅದಕ್ಕೆ ಹೇಳಿದೆ, ನಿನ್ನೆ ಮಂಗಳೂರಿನಲ್ಲಿ ಹೇಳಿದೆ, ಬಹುಶಃ ಸ್ವತಂತ್ರ ಭಾರತದಲ್ಲಿ ನರೇಂದ್ರ ಮೋದಿಯವರಷ್ಟು ಸುಳ್ಳು ಹೇಳಿದಂತ ಪ್ರಧಾನಮಂತ್ರಿ ಇಲ್ಲಿವರೆಗೆ ಬಂದಿರಲಿಲ್ಲ. ಏನಾಯ್ತು? 15 ಲಕ್ಷ ನಿಮ್ಗೆಲ್ಲ ನಿಮ್ ಜೇಬ್ಗೆ ಹಾಕೊಡ್ತೀವಿ ಅಂತ ಅವ್ರು ಕೊಟ್ರ? 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಕೊಟ್ರ? ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಿದ್ರ? ಅಚ್ಚೇ ಹೆಂಗೆ ಅಂತ ಸಬ್ಕ ಸಾಥ್ ಸಬ್ಕ ವಿಕಾಸ ಬಂತ, ಸಬ್ಕ ಸಾಥ್ ಸಬ್ಕ ವಿಕಾಸ ಬಂತ. ಆಯ್ತಾ? ಆ ಯತ್ನಾಳ ಹೇಳ್ತಾರೆ, ಟೋಪಿ ಹಾಕಿರೋರು ಬುರ್ಕ ಹಾಕಿರೋರು ನಮ್ಮ ಆಫೀಸಿಗೆ ಬರಬೇಡಿ. ಆಗ ನರೇಂದ್ರ ಮೋದಿ ಹೇಳ್ತಾರೆ ಸಬ್ಕ ಸಾಥ್ ಸಬ್ಕ ವಿಕಾಸ. ಇವತ್ತು ನಾವು 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಶಕ್ತಿ ಯೋಜನೆ, ಗೃಹ ಜ್ಯೋತಿ,
ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಇದು ಎಲ್ಲ ಜಾತಿಯವರು ಪಾಪ ಬಿಜೆಪಿಯವ್ರಿಗೂ ಕೊಡ್ತಾ ಇದೀವಿ ನಾವು. ಯಾವುದೇ ಧರ್ಮ ಜಾತಿ ಜಾತಿ ಇಲ್ಲದೆ ಎಲ್ರಿಗೂ ಎಲ್ಲ ಬಡವರಿಗೂ ಕೂಡ ಕೊಡ್ತಾ ಇದ್ದೀವಿ, ಎಲ್ಲ ಬಡವರಿಗೂ ಕೂಡ ಕೊಡ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ ಸಬ್ಕ ಸಬ್ಕ ದೇಶ, ಎಲ್ಲರ ದೇಶ, 143 ಕೋಟಿ ಜನರ ದೇಶ, 7 ಕೋಟಿ ಕನ್ನಡಿಗರ ಕರ್ನಾಟಕ. ನಾವು ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತಂದ್ರೆ ಬಿಜೆಪಿ ಅವರು ಕೇಂದ್ರ ಸರ್ಕಾರದವರು ಏನ್ ಸುಳ್ಳು ಹೇಳ್ತಾರೆ ಅದನ್ನೇ ಇಲ್ಲಿ ರಿಪೀಟ್ ಮಾಡ್ತಾರೆ. ಅದ್ರ ಜೊತೆಗೆ ಈಗ ಕುಮಾರಸ್ವಾಮಿ ಬೇರೆ ಸೇರ್ಕೊಂಡಿದ್ದಾರೆ, ಕುಮಾರಸ್ವಾಮಿ ಬೇರೆ ಸೇರ್ಕೊಂಡಿದ್ದಾರೆ. ಇದು ಕರ್ನಾಟಕ 7 ಕೋಟಿ ಕನ್ನಡಿಗರಿಗೆ ಅನ್ಯಾಯ ಆದ್ರೆ ನಿಮಗೆಲ್ಲ ಅನ್ಯಾಯ ಆದಾಗ ಅಲ್ವಾ ತೆರಿಗೆ ಕೇಳ್ಬೇಕ ಬೇಡ? ನಾವು 100 ರೂಪಾಯಿ ತೆರಿಗೆ ಕೊಟ್ರೆ ಕೇಂದ್ರಕ್ಕೆ ನಮ್ಗೆ ಬರೋದು ವಾಪಸ್ ಬರೋದು 13 ರೂಪಾಯಿ ಮಾತ್ರ. ಇದು ಅನ್ಯಾಯ ಏನ? 87 ರೂಪಾಯಿ ಕೇಂದ್ರ ಸರ್ಕಾರ ಇಟ್ಕೊಳ್ತು, 87 ರೂಪಾಯಿ 100 ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ ನಮ್ಗೆ ವಾಪಸ್ ಬರ್ತಕ್ಕಂಥದ್ದು ಕೇವಲ 3 ರೂಪಾಯಿ. ನಾವು 50 ರೂಪಾಯಿ ನಾವು ಕೊಡ್ರಿ ನಮ್ಗೆ, ನೀವು 50 ರೂಪಾಯಿ ಇಟ್ಕೊಂಡ್ರಪ್ಪ. ಒಂದು ವರ್ಷಕ್ಕೆ 430,000 ಕೋಟಿ, ಈ ವರ್ಷ 23-24 430,000 ಕೋಟಿ ರೂಪಾಯಿ ತೆರಿಗೆ ವಸೂಲಾಗ್ತದೆ ಕರ್ನಾಟಕ. ಕರ್ನಾಟಕ ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ತೆರಿಗೆ ವಸೂಲಿದೆ. ನಮಗೆ ಬರ್ತಕ್ಕಂಥದ್ದು ಕೇವಲ 50,257 ಕೋಟಿ ರೂಪಾಯಿ ಮಾತ್ರ. ಸಾಕ ಸಾಕ, ನಾವು ಸುಮ್ಮನಿರ್ಬೇಕಾ? ಇಷ್ಟಿದ್ದಾರೆ ಅವರ ಡ್ಯೂಟಿ. ನಮ್ಗೆ ಅನ್ಯಾಯ ಆಗ್ತಾ ಇದೆ, ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ನೀವು ಸರಿಯಾಗಿ ಕೊಡ್ತಾ ಇಲ್ಲ ಅಂತೇಳಿ ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡಿದ್ರೆ, ನಾವು ಪ್ರತಿಭಟನೆ ಮಾಡಿದ್ರು ಸರಿ ಇಲ್ಲ ಅಂತೇಳಿ ಬಿಜೆಪಿ ಅವರು ಹೇಳ್ತಾರೆ, ನಮ್ಗೆ ಅವಮಾನ ಆಯ್ತು ಅಂತ ಹೇಳ್ತಾರೆ. ಇದು ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ದ್ರೋಹ ಅಲ್ವಾ? ಈ ದ್ರೋಹದ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾ ಬೇಡ? ಈ ದ್ರೋಹದ ವಿರುದ್ಧ ಅವರಿಗೆ ಪಾಠ ಕಲಿಸ್ಬೇಕು ಅಂತಂದ್ರೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲ ಬೆಂಬಲ ನೀಡಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯನ್ನ ಸೋಲಿಸಿದಾಗ ಮಾತ್ರ ಅವರು ಪಾಠ ಕಲಿಸಿದಾಗ ಆಗ್ತದೆ. ಆ ಪಾಠವನ್ನ ಬರ್ತಕ್ಕಂಥ ಚುನಾವಣೆಯಲ್ಲಿ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಂಡು ನಾನು ಹೆಚ್ಚು ಭಾಷಣ ಮಾಡೋಕ್ಕೆ ಹೋಗಲ್ಲ. ಈಗ ಗಂಟೆಗಟ್ಟಲೆ ಭಾಷಣ ಮಾಡಬಹುದು, ಆದ್ರೆ ಮಾಡಕ್ ಹೋಗಲ್ಲ. ನೀವು ಎಂದಿನಂತೆ ಎಲ್ಲ ಚುನಾವಣೆಗಳಲ್ಲಿ ಆಶೀರ್ವಾದ ಮಾಡದಂತೆ ಒಂದೇನು ಕೂಡ ನಮ್ಮ ನರೇಂದ್ರ ಸ್ವಾಮಿಯವರಿಗೆ, ನಮ್ಮ ಪಕ್ಷಕ್ಕೆ, ನನಗೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕಡೆಕಡೆಯಿಂದ ಪ್ರಾರ್ಥನೆ ಮಾಡಿ ಶಂಕುಸ್ಥಾಪನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತೇಳಿ ನಿಮ್ಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.